ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಜೂನ್ ಹದಿನೈದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತ ಯಾವುದೆಂದರೆ ಕರ್ತನು ಕತ್ತಿಯಿಂದಲೂ ಈಟೆಯಿಂದಲೂ ರಕ್ಷಿಸುವುದಿಲ್ಲ ಎಂದು ಸಭೆಯೆಲ್ಲ ತಿಳಿದುಕೊಳ್ಳುವುದು ಯಾಕಂದರೆ ಯುದ್ಧವು ಕರ್ತನದು ಆತನು ನಿಮ್ಮನ್ನು ನಮ್ಮ ಕೈಯಲ್ಲಿ ಒಪ್ಪಿಸಿಕೊಡುವನು ಅಂದನು ಹಳ ಒಡಂಬಡಿಕೆಗಳಲ್ಲಿ ಒಂದನೇ ಸಮುವೇಲನು ಹದಿನೇಳನೇ ಅಧ್ಯಾಯ ವಚನ ಹಳೆಯ ಕಾಲದಲ್ಲಿನ ಈ ಕಥೆಯಿಂದ ಹೊಸ ಸೃಷ್ಟಿಯು ಎಂತಹ ಪಾಠವನ್ನು ಕಲಿತುಕೊಳ್ಳಬಹುದು ಪ್ರಿಯನು ಎಂದು ಸೂಚಿಸಲ್ಪಡುವ ದಾವೀದನ ಹೆಸರು ಅನೇಕ ವಿಷಯಗಳಲ್ಲಿ ಕ್ರಿಸ್ತನ ತಲೆ ಮತ್ತು ಶರೀರಕ್ಕೆ ಛಾಯೆಯಾಗಿದೆ ದಾವೀದನೊಂದಿಗಿನ ಗೊಲ್ಯಾತನ ಅನುಭವಗಳು ಮೊಟ್ಟಮೊದಲು ನಲವತ್ತು ದಿನಗಳ ಅರಣ್ಯದ ಶೋಧನೆಯಲ್ಲಿ ನಮ್ಮ ಕರ್ತನು ಮತ್ತು ಎದುರಾಳಿಯೊಂದಿಗಿನ ಹೋರಾಟವನ್ನು ಸೂಚಿಸುವುದಕ್ಕೆ ಉದಾಹರಣೆಯಾಗಿದೆ ಆ ಸಂದರ್ಭದಲ್ಲಿ ಸೈತಾನನ ಮೇಲಿನ ನಮ್ಮ ಕರ್ತನ ಜಯವು ದೇವರ ಮೇಲಿನ ಮತ್ತು ನಿಷ್ಠೆ ಮತ್ತು ಆತನಿಗೆ ವಹಿಸಿಕೊಟ್ಟ ಕೆಲಸ ಆತನ ಸ್ವಂತ ಬಲಿ ಈ ಲೋಕದ ಎಲ್ಲಾ ಮನುಕುಲವು ದೇವರು ಮತ್ತು ಆತನ ಏರ್ಪಾಡುಗಳಿಗೆ ಹೊಂದಾಣಿಕೆಯಾಗಿರಲು ಅಪೇಕ್ಷಿಸುವಾಗ ಸಿಗುವ ಜಯಕ್ಕೆ ಸೂಚಿತವಾಗಿದೆ ಧೈರ್ಯವಾಗಿರೀ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಆತನು ನಮಗೆ ಹೇಳಿದ್ದಾನಲ್ಲವೇ ಈ ಲೋಕದ ಅಧಿಪತಿಯಾದ ಸೈತಾನನನ್ನು ಜಯಿಸಿದ ಅದೇ ಸಮಯದಲ್ಲಿ ಆತನ ಎಲ್ಲಾ ದುಷ್ಟ ಸೇನೆಗಳು ಮತ್ತು ಪಾಪದ ಸೇವಕರನ್ನು ಜಯಿಸಿದ್ದಾನೆ ಆತನು ದೇವರಿಗೆ ಮತ್ತು ಆತನ ಒಡಂಬಡಿಕೆಯ ಸಂಬಂಧ ಮತ್ತು ಜವಾಬ್ದಾರಿಗಳಿಗೆ ನಂಬಿಗಸ್ತಿಕೆಯಾಗಿದ್ದನು ಮತ್ತು ಬರೆದದೆ ಎಂಬ ಸತ್ಯದ ಬೆಣಚುಕಲ್ಲನ್ನು ಎದುರಾಳಿಯ ಮೇಲೆ ಎಸೆದನು ಹೇಗೆ ಗೊಲ್ಯಾತನು ದಾವಿದನ ಮುಂದೆ ಬಿದ್ದು ಹೋದನೋ ಹಾಗೆಯೇ ನಮ್ಮ ಕರ್ತನಿಂದ ಸೈತಾನನು ಸೋತು ಹೋದನು ಮತ್ತು ನಮ್ಮ ಕರ್ತನು ಸೈತಾನನು ಮಿಂಚಿನ ಹಾಗೆ ಆಕಾಶದಿಂದ ಬೀಳುವುದನ್ನು ನಾನು ನೋಡಿದೆನು ಎಂದು ಹೇಳಿದ್ದಾನೆ ಮತ್ತು ಆತನು ಜಯ ಹೊಂದಿದ ಫಲವಾಗಿ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳಿದ್ದಾನೆ ಮತ್ತು ಆತನ ನಾಮದಲ್ಲಿ ಆತನ ಶಿಷ್ಯರನ್ನು ಅದೇ ರೀತಿಯಾದ ಹೋರಾಟ ಮಾಡಲು ಆತನ ಬಲವನ್ನು ಅನುಗ್ರಹಿಸಿ ಜಯ ಹೊಂದಿದವರಾಗಿ ಹಿಂದಿರುಗಿ ಬಂದು ಆತನ ರಾಜ್ಯದಲ್ಲಿ ಆತನೊಂದಿಗೆ ಪಾಲು ಹೊಂದಿದವರಾಗಿ ಲೋಕದ ಎಲ್ಲಾ ಜನರನ್ನು ಆಶೀರ್ವದಿಸುವುದಕ್ಕಾಗಿ ಅವರನ್ನು ಅಂದರೆ ಶಿಷ್ಯರನ್ನು ಕಳುಹಿಸಿದನು